ಹೈ ಫ್ರೆಂಡ್ಸ್ ವಿಶ್ವಚೇತನ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಜೂನಿಯರ್ ಅಸಿಸ್ಟೆಂಟು ಮತ್ತು ಅಸಿಸ್ಟೆಂಟ್ನ ಪ್ರಮೋಷನ್ ಹೇಗೆ ಆಗುತ್ತೆ ಅಂತ ಹೇಳ್ತೀನಿ ಅಂತ ಹೇಳಿದ್ದೆ ಸ್ನೇಹಿತರೆ ಈ ವಿಡಿಯೋನ ದಯವಿಟ್ಟು ಎಲ್ಲರಿಗೆ ಶೇರ್ ಮಾಡಿ ಜನರಲ್ಲಿ ನಾನು ಯಾವಾಗ ಹೇಳೋದಿಲ್ಲ ನಿಮಗೆ ಶೇರ್ ಮಾಡಿ ಲೈಕ್ ಮಾಡಿ ಅಂತೇಳಿ ಆದರೆ ಈ ವಿಡಿಯೋನ ಮಾಡಿ ಯಾಕಂದರೆ ಭಾಳ ಜನ ತಪ್ಪು ಕಲ್ಪನೆಯಲ್ಲಿರ್ತಾರೆ ನಾನು ಡಿಗ್ರಿ ಮಾಡಿದ್ದೀನಿ ನಾನು ಯಾಕೆ ಪಿ ಯು ಸಿ ಮೇಲೆ ಅಪ್ಲೈ ಮಾಡಬೇಕು ಅಥವಾ ನಾನು ಇಂಜಿನಿಯರಿಂಗ್ ಮಾಡಿದ್ದೀನಿ ನಾನು ಕಾ ಕಡಿಮೆ ಪೇಮೆಂಟ್ ಜಾಬ್ಗೆ ಯಾಕೆ ಅಪ್ಲೈ ಮಾಡಬೇಕು ಅಂತೇಳಿ ಆದರೆ ಈ ಜಾಬ್ ಬರೀ ನೀವು ಪಿ ಯು ಸಿ ಮೇಲೇ ಲಕ್ಷಾಂತರ ರೂಪಾಯಿ ಹ್ಯಾಕ್ ಬಳಸ್ಬೋದು ಸ್ಮಾರ್ಟಾಗಿ ಹ್ಯಾಕ್ ವರ್ಕ್ ಮಾಡಬೇಕು ಅನ್ನೋದು ಈ ಇನ್ಫಾರ್ಮೇಷನ್ ಇರುತ್ತೆ ಓಕೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೂಡ ಮಾಡಿ ಅಂಥೇಳಿ ನಾನು ಹೇಳ್ತಾ ಇದ್ದೀನಿ ಆಮೇಲೆ ಇಲ್ಲಿ ಪ್ರಮೋಷನ್ ಹೇಗಿರುತ್ತೆ ವರ್ಕ್ ಹೇಗಿರುತ್ತೆ ಸ್ಯಾಲ್ರಿ ಹೇಗಿರುತ್ತೆ ಅಂಥೇಳಿ ಬಹಳ ನೀಟಾಗಿ ನಮಗೆ ಆಗಿ ಶ್ರೀ ಅಜಿತ್ ಮುತ್ತೂರ್ ಅವರು ಈಗಾಗಲೇ ವಿದ್ಯುತ್ ಸರಬರಾಜು ಕಂಪ್ನಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಇಷ್ಟೆಲ್ಲ ಮಾಹಿತಿ ನೀಡಿದ್ದಕ್ಕೆ ಆಮೇಲೆ ಇಲ್ಲಿ ನೋಡಿ ಮೊದಲೇದಾಗಿ ಜೂನಿಯರ್ ಅಸಿಸ್ಟೆಂಟು ಆಗಬೇಕಂದ್ರೆ ನೀವು ಮಿನಿಮಮ್ ಕ್ವಾಲಿಫಿಕೇಷನ್ ಏನಪ್ಪ ಅಂದರೆ ಪಿ ಯು ಸಿ ಮುಗಿಸಿರಬೇಕು ಆಮೇಲೆ ಫಿಫ್ಟಿ ಪರ್ಸೆಂಟ್ ಹೊಂದಿರಬೇಕು ಯಾರು ಓ ಬಿ ಸಿ ಅವರು ಅಂದರೆ ಪಿ ಯು ಸಿ ಪರ್ಸೆಂಟೇಜು ಐವತ್ತು ಪರ್ಸೆಂಟೇಜ್ ಹೊಂದಿರಬೇಕು ಅಥವಾ ನೀವು ಜನರಲ್ ಆಗಿದ್ದರೆ ಸಿಕ್ಸ್ಟಿ ಪರ್ಸೆಂಟು ಹೊಂದಿರಬೇಕು ಎಸ್ ಸಿ ಎಸ್ ಟಿ ಆಗಿದ್ದರೆ ಜಸ್ಟ್ ಪಾಸಾಗಿದ್ದರು ಓಕೆ ಆಮೇಲೆ ಅದೇ ಥರ ಅಸಿಸ್ಟೆಂಟ್ ಜಾಬ್ಗೆ ಅಪ್ಲೈ ಮಾಡಬೇಕು ಅಂದರೆ ಡಿಗ್ರಿಯಲ್ಲಿ ನೀವು ಫಿಫ್ಟಿ ಪರ್ಸೆಂಟ್ ಹೊಂದಿರಬೇಕು ಓ ಬಿ ಸಿ ಅವರು ಜನರಲ್ ಮೆರಿಟ್ನವರು ಸಿಕ್ಸ್ಟಿ ಪರ್ಸೆಂಟ್ ಹೊಂದಿದರೆ ಎಸ್ ಸಿ ಎಸ್ ಟಿ ಅವರು ಜಸ್ಟ್ ಪಾಸಾಗಿದ್ದರು ಓಕೆ ಅಂತೇಳಿ ಹೇಳ್ತಾರೆ ಓಕೆ ಇಲ್ಲಿ ನೋಡಿ ಜೂನಿಯರ್ ಅಸಿಸ್ಟೆಂಟ್ನಿಂದ ನೀವು ಹೇಗೆ ಪ್ರೊಮೋಷನ್ ಆಗ್ತೀರಿ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ವೆರಿ ಇಂಟ್ರೆಸ್ಟಿಂಗ್ ಆಗಿದೆ ಈ ರೀತಿ ಮಾಹಿತಿ ನಿಮಗೆ ಆಲ್ಮೋಸ್ಟ್ ಎಲ್ಲಿ ಸಿಗೋದಿಲ್ಲ ಅನ್ಕೊತೀನಿ ನಾನು ಒಂದು ವರ್ಷ ನಿಮಗೆ ಪ್ರೊಬೇಷನರಿ ಪೀರಿಯಡ್ ಅಂತ ಇರುತ್ತೆ ಆ ಒಂದು ವರ್ಷದಲ್ಲಿ ನಲವತ್ತೈದು ದಿನ ನಿಮಗೆ ಟ್ರೈನಿಂಗ್ ಪೀರಿಯಡು ಇರುತ್ತೆ ಆ ಟ್ರೈನಿಂಗ್ನಲ್ಲಿ ಕೊಡ್ತಾರೆ ಕೊಡ್ತಾರಂದರೆ ಹೂಡಿಯಲ್ಲಿ ಅಂದರೆ ಈಗ ಬೆಂಗಳೂರಿನ ಇಂಡಸ್ಟ್ರಿಯಲ್ಲಿ ಹೂಡಿ ಅಂತೇಳಿ ಅಲ್ಲಿ ನಿಮಗೆ ಸ್ಯಾಲರಿ ಬಗ್ಗೆ ಲೀವ್ ಬಗ್ಗೆ ಬಿಲ್ಲಿಂಗ್ ಹೇಗೆ ಮಾಡಬೇಕು ಎಲ್ಲ ಡಿಟೇಲ್ ಡಿಟೇಲಾಗಿ ನಿಮಗೆ ಎಕ್ಸ್ಪ್ಲನೇಷನ್ ಮಾಡ್ತಾರೆ ಯಾಕಂದರೆ ಇದು ಅಕೌಂಟಿಂಗ್ ಡಿಪಾರ್ಟ್ಮೆಂಟು ಭಾಳ ಜನ ಇನ್ನೂ ಕನ್ಫ್ಯೂಷನ್ ಏನು ಮಾಡ್ಕೊತಿರ್ತಾರೆ ಅಂದರೆ ನಾನು ಇಂಜಿನಿಯರಿಂಗ್ ಮಾಡಿದ್ದೀನಿ ಪಿ ಯು ಸಿ ಮೇಲೆ ಜಾಬ್ ಹಾಕಿದ್ದೀನಿ ಪ್ರಮೋಷನ್ ಆದಮೇಲೆ ನಾನು ಎ ಇ ಇ ಅದು ಆಗಬಹುದಾ ಅನ್ನೋದು ತಪ್ಪು ಕಲ್ಪನೆಯಲ್ಲಿ ಇರ್ತಾರೆ ಆ ರೀತಿ ಆಗೋದಿಲ್ಲ ನೀವು ಅಕೌಂಟಿಂಗ್ ಡಿಪಾರ್ಟ್ಮೆಂಟಲ್ಲಿ ಏನಾದರೂ ಸೇರಿಕೊಂಡ್ರೆ ಅಕೌಂಟಿಂಗ್ ಡಿಪಾರ್ಟ್ಮೆಂಟಲ್ಲೇ ಪ್ರಮೋಷನ್ ತಗೊಳ್ಕೊಳ್ತೀರ ಈಗ ಟೆಕ್ನಿಕಲ್ ಡಿಪಾರ್ಟ್ಮೆಂಟಲ್ಲಿ ನೀವು ತಗೊಂಡ್ಕೊಂಡಿದ್ದರೆ ಈಗ ಪವರ್ ಮ್ಯಾನ್ ಇರ್ಬೋದು ಎ ಇರ್ಬೋದು ಜೆ ಇ ತೊಗೊಂಡಿದ್ರೆ ಅಲ್ಲಿ ಪ್ರಮೋಷನ್ ಬೇರೆ ಇರುತ್ತೆ ಓಕೆ ಅದನ್ನು ಕನ್ಫ್ಯೂಷನ್ ಕೂಡ ನೀವು ದೂರ ಮಾಡ್ಕೋಬೇಕು ಈಗ ಜೂನಿಯರ್ ಅಸಿಸ್ಟೆಂಟು ಹೇಗೆ ಪ್ರಮೋಷನ್ ಆಗ್ತಾರೆ ನೋಡಿ ಈ ಸರ್ಟಿಫಿಕೇಟ್ ಕೊಡ್ತಾರೆ ನೀವೇನು ಟ್ರೈನಿಂಗಲ್ಲಿ ಮುಚ್ಕೊಂಡ್ಬರ್ತಿರಲ್ಲ ಟ್ರೈನಿಂಗ್ ಮುಚ್ಕೊಂಡು ಬಂದಾಗ ಬೇಸ್ಡ್ ಆನ್ ದ ಟ್ರೈನಿಂಗ್ ಸರ್ಟಿಫಿಕೇಟ್ ಕ್ಲಿಯರ್ಸ್ ದ್ಯಾಟ್ ಯು ಆರ್ ಎಲಿಜಿಬಲ್ ಫಾರ್ ದ ಪ್ರಮೋಷನ್ ಆ ಸರ್ಟಿಫಿಕೇಟ್ ಯಾವುದಕ್ಕೆ ಮುಖ್ಯ ಅಂದರೆ ಜಸ್ಟ್ ನೀವು ಪ್ರಮೋಷನ್ಗೆ ಎಲಿಜಿಬಲ್ ಇದ್ದೀರಾ ಅಂತ ಅರ್ಥ ಅಕಸ್ಮಾತ್ ನೀವು ಆ ಎಕ್ಸಾಮನ್ನು ಕ್ಲಿಯರ್ ಮಾಡಲಿಲ್ಲ ಅಂದರೆ ಈಸಿ ಇರುತ್ತೆ ಅದೇ ಟಫ್ ಇರೋದಿಲ್ಲ ಮಾಡಲಿಲ್ಲ ಅಂದರೆ ನಿಮಗೆ ಯಾವಾಗಲೂ ಪ್ರಮೋಷನೇ ಆಗೋದಿಲ್ಲ ಯಾವ ಪೋಸ್ಟಿಗೆ ನೀವು ಜಾಯ್ನ್ ಆಗಿದ್ದೀರ ಅಲ್ಲೇ ಇರಬೇಕಾಗುತ್ತೆ ಆಮೇಲೆ ಪ್ರಮೋಷನ್ ಆಗದೇ ಇದ್ದರೂ ಏನು ಇನ್ಫಾರ್ಮೇಷನ್ ಇಂಪಾರ್ಟೆಂಟ್ ಇದೆ ಅನ್ನೋದನ್ನು ಕೊನೆಗೆ ಹೇಳ್ತೀನಿ ವೇಟ್ ಮಾಡಿ ಆಮೇಲೆ ಇಲ್ಲಿ ಜೂನಿಯರ್ ಅಸಿಸ್ಟೆಂಟ್ ಟು ಅಸಿಸ್ಟೆಂಟ್ ಪ್ರೊಮೋಷನ್ ಹೇಗಾಗುತ್ತೆ ನೋಡಿ ಪ್ರಮೋಷನ್ ಎಕ್ಸಾಮ್ಸ್ ಅಂತ ಬರ್ತವೆ ಒಂದು ಸಲ ನೀವು ಟ್ರೈನಿಂಗ್ ಪೀರಿಯಡ್ ಮುಗಿಸಿ ಎಕ್ಸಾಮ್ ಕ್ಲಿಯರ್ ಮಾಡಿದರೆ ಈಗ ಪ್ರಮೋಷನಲ್ ಎಕ್ಸಾಮ್ಸ್ ಅಂದರೆ ಪಾರ್ಟ್ ಎ ಆ್ಯಂಡು ಪಾರ್ಟ್ ಬಿ ಅಂತೇಳಿ ಬರ್ತೀವಿ ಬೋತ್ ಜೂನಿಯರ್ ಅಸಿಸ್ಟೆಂಟ್ ಆ್ಯಂಡ್ ಅಸಿಸ್ಟೆಂಟ್ಸ್ ಆರ್ ಎಲಿಜಿಬಲ್ ಫಾರ್ ದೀಸ್ ಎಕ್ಸಾಮ್ಸ್ ಓಕೆ ಜೂನಿಯರ್ ಅಸಿಸ್ಟೆಂಟ್ ಇದ್ದವರು ಪಾರ್ಟ್ ಎನ್ನ ಎಕ್ಸಾಮ್ ಕ್ಲಿಯರ್ ಮಾಡಿದ್ರೆ ಅವ್ರು ಏನಾಗ್ತಾರೆ ಅಸಿಸ್ಟೆಂಟ್ ಆಗಬಹುದು ಪಾರ್ಟ್ ಏನಲ್ಲಿ ಯಾವ ರೀತಿ ಮೂರು ಎಕ್ಸಾಮ್ಸ್ ಇರ್ತವೆ ಮತ್ತೆ ಇಲ್ಲಿ ಕನ್ನಡ ವ್ಯಾಕರಣ ಬಂತು ನೋಡಿ ಕನ್ನಡ ವ್ಯಾಕರಣದಲ್ಲಿ ನೂರಕ್ಕೆ ಮೂವತ್ತು ಮಾರ್ಕ್ಸ್ ತೆಗೆದರೂ ಕೂಡ ನೀವು ಕ್ಲೇ ಕ್ಲಿಯರ್ ಆಗ್ತೀರಾ ಆದರೆ ಇಲ್ಲಿ ಏನು ವಿಶೇಷತೆ ಏನಪ್ಪಾ ಅಂದರೆ ಇಲ್ಲಿ ಆ ರೀತಿ ಗ್ರಾಮ್ಯಾಟಿಕಲಿ ಸ್ವಲ್ಪ ಪ್ರಶ್ನೆಗಳು ಇರ್ತವೆ ಅದ್ರ ಜೊತೆಗೆ ನಿಮ್ಗೆ ಹೆಚ್ಚಿಗೆ ಲೆಟ್ರ್ ಬರೆಯೋದ್ರ ಬಗ್ಗೆ ಇರ್ತದೆ ಅಂತ ಹೇಳ್ತಾರೆ ಅಂದರೆ ಈಗೇನು ಮೇಲಾಧಿಕಾರಿಗಳು ಏನಾದರೂ ಲೆಟ್ರ್ ಬರೀಬೇಕಾಗಿತ್ತು ಅಥವಾ ನಿಮ್ಮ ಕಸ್ಟಮರ್ಸ್ ನಿಮಗೆ ಏನಾದರೂ ಲೆಟ್ರ್ ಕೊಟ್ಟರೆ ಅದು ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಬೇಕು ಆ ಒಂದು ಡಿಪಾರ್ಟ್ಮೆಂಟಲ್ ಮಾರ್ಗದಲ್ಲಿ ಅನ್ನೋದು ಇಲ್ಲಿ ವಿಷಯ ಎಲ್ ಟಿ ಒನ್ ಎಲ್ ಟಿ ಟು ಎಲ್ ಟಿ ತ್ರೀ ಎಲ್ ಟಿ ಸಿಕ್ಸ್ ಅಂತೇಳಿ ಈ ಥರ ಪಾರ್ಟಿಯಲ್ಲಿ ಎರಡನೇ ಎಕ್ಸಾಮ್ ಇದು ಒಂದು ಲೋ ಟೆನ್ಷನ್ ಒಂದು ಹೈ ಟೆನ್ಷನ್ ಅಂದರೆ ಟೆಕ್ನಿಕಲ್ ಎಕ್ಸಾಮ್ಸ್ಗಳು ಇಲ್ಲಿ ಏನೋ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳಿದ್ರು ಅವರು ನಮಗೆ ಅಜಿತ್ ಅವರು ಏನಂದರೆ ಟ್ಯಾರಿಫ್ ಅಂದರೆ ಕನ್ನಡದಲ್ಲಿನೂ ಜಕಾತಿ ಇದರ ಬಗ್ಗೆ ಬರೀರಿ ಅಂಥೇಳಿ ಕೇಳ್ತಾರೆ ಮೂರನೇ ಎಕ್ಸಾಮ್ ಅದೇ ಥರ ಸಂಬಳ ಆಮೇಲೆ ಲೀವುಗಳ ಬಗ್ಗೆ ಇರುತ್ತೆ ಅಂಥೇಳಿ ಹೇಳಿದರು ಆಮೇಲೆ ಜೂನಿಯರ್ ಅಸಿಸ್ಟೆಂಟ್ ಪ್ರಮೋಷ್ನಲ್ ಎಕ್ಸಾಮ್ ಈಗ ಪಾರ್ಟ್ ಬಿ ಇಲ್ಲಿ ಕೂಡ ಎರಡು ಎಕ್ಸಾಮ್ಸ್ಗಳು ಇರ್ತವೆ ಇಲ್ಲಿ ನೋಡಿ ಈ ಪ್ ಜೂನಿಯರ್ ಅಸಿಸ್ಟೆಂಟ್ ಕ್ಲಿಯರ್ಸ್ ಪಾರ್ಟ್ ಎ ದೆನ್ ಜೂನಿಯರ್ ಅಸಿಸ್ಟೆಂಟ್ ಬಿಕಮ್ ಅಸಿಸ್ಟೆಂಟ್ ವೆರಿ ಇಂಪಾರ್ಟೆಂಟು ಓನ್ಲಿ ಪಾರ್ಟ್ ಎ ಕ್ಲಿಯರ್ ಮಾಡಿದ್ರು ಕೂಡ ಜೂನಿಯರ್ ಅಸಿಸ್ಟೆಂಟು ಅಸಿಸ್ಟೆಂಟ್ ಆಗ್ತಾರೆ ಆದರೆ ಯಾವುದೇ ಇಯರ್ ಗ್ಯಾಪ್ ಅವಶ್ಯಕತೆ ಇಲ್ಲ ಅಂದರೆ ಈಗ ಈ ವರ್ಷ ನೀವು ಜೂನಿಯರ್ ಅಸಿಸ್ಟೆಂಟಾಗಿ ಜಾಯ್ನ್ ಆಗಿದ್ದೀರ ನೀವು ಒಂದು ವರ್ಷ ಟ್ರೈನಿಂಗ್ ಪೀರಿಯಡ್ ಮುಗಿತು ಅಂತ ತಿಳ್ಕೊಳ್ಳಿ ಪ್ರಮೋಷ್ನಲ್ ಎಕ್ಸಾಮ್ ಬಂತು ಪಾರ್ಟ್ ಎ ಕ್ಲಿಯರ್ ಮಾಡಿದ್ರೆ ಅದೇ ವರ್ಷ ನೀವು ಅಸಿಸ್ಟೆಂಟಾಗಿ ಜಾಯ್ನ್ ಆಗಬಹುದು ಓಕೆ ಆದರೆ ಇಪ್ಪ ಜೂನಿಯರ್ ಅಸಿಸ್ಟೆಂಟ್ ಕ್ಲಿಯರ್ಸ್ ಪಾರ್ಟ್ ಎ ಆ್ಯಂಡ್ ಪಾರ್ಟ್ ಬಿ ಜೂನಿಯರ್ ಅಸಿಸ್ಟೆಂಟ್ ಬಿಕಮ್ಸ್ ಸೀನಿಯರ್ ಅಸಿಸ್ಟೆಂಟ್ ಅಸಿಸ್ಟೆಂಟ್ ಆಗೋದಿಲ್ಲ ಡೈರೆಕ್ಟಾಗಿ ಸೀನಿಯರ್ ಅಸಿಸ್ಟೆಂಟ್ ಆಗ್ತಾರೆ ಅಂದ್ರೇನು ಅಸಿಸ್ ಜೂನಿಯರ್ ಅಸಿಸ್ಟೆಂಟ್ ಆದ ನಂತರ ಏನಿರುತ್ತೆ ಅಸಿಸ್ಟೆಂಟ್ ಇರುತ್ತೆ ಅಸಿಸ್ಟೆಂಟ್ ಆದ ನಂತರ ಸೀನಿಯರ್ ಅಸಿಸ್ಟೆಂಟ್ ಇರುತ್ತೆ ಆದರೆ ನೀವು ಜೂನಿಯರ್ ಅಸಿಸ್ಟೆಂಟ್ ಆಗಿದ್ದುಕೊಂಡು ಪಾರ್ಟ್ ಎ ಪಾರ್ಟ್ ಬಿ ಎರಡೂ ಕ್ಲಿಯರ್ ಮಾಡಿದರೆ ಅಸಿಸ್ಟೆಂಟ್ ಬದಲಿಗೆ ನೀವು ಸೀನಿಯರ್ ಅಸಿಸ್ಟೆಂಟ್ ಆಗಬಹುದು ಆದರೆ ಮೂರು ವರ್ಷ ನಿಮಗೆ ಇಯರ್ ಗ್ಯಾಪ್ ಇರಲೇಬೇಕು ಅಂತೇಳಿ ಹೇಳ್ತಾರೆ ಆಮೇಲೆ ಅಸಿಸ್ಟೆಂಟು ಸೀನಿಯರ್ ಅಸಿಸ್ಟೆಂಟ್ ಆಗ್ಬೋದು ಈಗ ನೀವು ಡಿಗ್ರಿ ಮುಗಿಸ್ಕೊಂಡು ಅಸಿಸ್ಟೆಂಟ್ ಆಗಿದ್ದೀರಾ ಅಂತ ತಿಳ್ಕೊಳ್ಳಿ ಆವಾಗ ಸೀನಿಯರ್ ಅಸಿಸ್ಟೆಂಟು ಎಸ್ ಒ ಅಂತ ಎಸ್ ಎ ಹ್ಯಾಗಬಹುದು ಹೀ ಶುಡ್ ಕ್ಲಿಯರ್ ಪಾರ್ಟ್ ಎ ಆ್ಯಂಡ್ ಪಾರ್ಟ್ ಬಿ ಅವರು ಏನು ಮಾಡಬೇಕು ಪಾರ್ಟ್ ಎ ಮತ್ತು ಪಾರ್ಟ್ ಬಿ ಎರಡೂ ಎಕ್ಸಾಮ್ಸ್ಗಳನ್ನು ಕ್ಲಿಯರ್ ಮಾಡಬೇಕು ಮತ್ತು ತ್ರೀ ಇಯರ್ಸ್ ಗ್ಯಾಪ್ ಕೂಡ ಹೊಂದಿರಬೇಕು ಅಸಿಸ್ಟೆಂಟ್ ಆದ ತಕ್ಷಣ ನಿಮಗೆ ಸೀನಿಯರ್ ಅಸಿಸ್ಟೆಂಟು ಆಗೋದಿಲ್ಲ ಯಾಕಂದರೆ ಅಲ್ಲಿ ಮೂರು ವರ್ಷ ಗ್ಯಾಪ್ ಆದ ಮೇಲೇ ಆ ಎಕ್ಸಾಮ್ ಕ್ಲಿಯರ್ ಆಗಿರಬೇಕು ಅದ್ರ ಜೊತೆಗೆ ಮೂರು ವರ್ಷ ನೀವು ಅಸಿಸ್ಟೆಂಟಾಗಿ ಸೇವೆ ಸಲ್ಲಿಸಿದ ಮೇಲೆ ನಿಮ್ಮನ್ನು ನೀವು ಅವರು ಅಸಿಸ್ಟೆಂಟ್ನಿಂದ ಸೀನಿಯರ್ ಅಸಿಸ್ಟೆಂಟಾಗಿ ಪ್ರಮೋಟ್ ಮಾಡ್ತಾರೆ ಇಫ್ ಯು ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ಪ್ರಮೋಷನ್ ದೆನ್ ದಟ್ ಈಸ್ ಯುವರ್ ಚಾಯ್ಸ್ ವೆರಿ ಇಂಪಾರ್ಟೆಂಟ್ ಇದು ಅಕಸ್ಮಾತ್ ನೀವು ಜೂನಿಯರ್ ಅಸಿಸ್ಟೆಂಟ್ ಆಗಿ ಜಾಯ್ನ್ ಆಗಿದ್ದರೆ ಅಸಿಸ್ಟೆಂಟಾಗಿ ಜಾಯ್ನ್ ಆಗಿದ್ದರೆ ನಿಮಗೆ ಪ್ರಮೋಷನೇ ಬೇಡ ಅಂದರೆ ಏನು ತೊಂದರೆ ಇಲ್ಲ ನಿಮ್ಮನ್ನು ಅಲ್ಲೇ ಬಿಡ್ತಾರೆ ಆದರೆ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಇದೆ ಅಂದರಲ್ಲಿ ಭಾಳ ನೀಟಾಗಿ ಹೇಳಿದ್ರು ಅವರು ಇನ್ ಇವೊಂದು ನೀವೇನು ಪ್ರಮೋಷನ್ ಬಿಟ್ಟರು ಕೂಡ ಒಂದೇ ಪೊಸಿಷನ್ನಲ್ಲಿ ಭಾಳ ವರ್ಷಗಳವರೆಗೆ ಇದ್ದಾರೆ ಅಂಥೇಳಿ ಅಲ್ಲಿ ಕೂಡ ಪೇಮೆಂಟ್ ಹೈಕ್ ಮಾಡೋ ಚಾನ್ಸಸ್ಸು ಭಾಳ ಇದೆ ಮಾಡ್ತಾರಂತೆ ಹೇಳಿದರು ಓಕೆ ಈಗ ಸೀನಿಯರ್ ಅಸಿಸ್ಟೆಂಟು ಎ ಎ ಓ ಅಂತೇಳಿ ಬರುತ್ತೆ ಅಸಿಸ್ಟೆಂಟ್ ಅಕೌಂಟ್ ಆಫೀಸರ್ ಇಲ್ಲಿ ಅಗೇನ್ ದೇರ್ ವಿಲ್ ಬಿ ಎಕ್ಸಾಮ್ ಅಲ್ಲಿ ಎಸ್ ಎ ಎಸ್ ಒನ್ ಮತ್ತು ಎಸ್ ಎ ಎಸ್ ಟು ಅಂತೇಳಿ ಎಕ್ಸಾಮ್ ಬರ್ತವೆ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ ವಿದಿನ್ ಒನ್ ಎಕ್ಸಾಮ್ ದೇರ್ ವಿಲ್ ಬಿ ಎ ಟು ಟೆನ್ ಎಕ್ಸಾಮ್ಸ್ ಅಂದರೆ ಎಸ್ ಎ ಎಸ್ ಒನ್ ಎಕ್ಸಾಮ್ನಲ್ಲಿ ಒಂದು ಎಂಟತ್ತು ಎಕ್ಸಾಮ್ಸ್ಗಳಿರ್ತವೆ ಅಂತ ಅಂತೇಳಿರ್ತಾರೆ ಆಫ್ಟರ್ ಅಸಿಸ್ಟೆಂಟ್ ಇಫ್ ಯು ಆರ್ ರಿಸೆಕ್ಟರ್ ಪ್ರಮೋಷನ್ ಆ್ಯಂಡ್ ಕ್ಲಿಯರ್ಡ್ ಎಸ್ ಎ ಎಸ್ ಒನ್ ಎಕ್ಸಾಮ್ ದೆನ್ ಯು ವಿಲ್ ಬಿ ಡೈರೆಕ್ಟ್ಲಿ ಪ್ರೊಮೋಟೆಡ್ ಟು ಎ ಎ ಒ ಈಗ ಸೀನಿಯರ್ ಅಸಿಸ್ಟೆಂಟ್ನಿಂದ ನೀವೇನಾಗಬೇಕಾಗಿದೆ ಎ ಎ ಒ ಆಗಬೇಕಾಗಿದೆ ಈಗ ಅಸಿಸ್ಟೆಂಟ್ ಆಗಿದ್ದಾರೆ ಈಗ ಅಸಿಸ್ಟೆಂಟ್ನಿಂದ ನೀವು ಏನಾಗಬೇಕಾಗಿದೆ ಸೀನಿಯರ್ ಅಸಿಸ್ಟೆಂಟ್ ಆಗ್ತಾರೆ ಆದರೆ ನಿಮಗೆ ಡೈರೆಕ್ಟಾಗಿ ಎ ಎ ಒ ಆಗಬೇಕು ಅಂದರೆ ಇಲ್ಲಿ ಆ ಮೂರು ವರ್ಷ ಗ್ಯಾಪ್ನಲ್ಲಿ ಪ್ರಮೋಷನ್ ಬೇಡ ಅಂತ ಹೇಳಿ ಏನು ಮಾಡ್ಬೋದು ನೀವು ಎಕ್ಸಾಮ್ಸನ್ನು ಕ್ಲಿಯರ್ ಮಾಡಿದ್ರೆ ಡೈರೆಕ್ಟಾಗಿ ಎ ಎ ಓ ಆಗ್ತಾರೆ ಬೈ ಡೂಯಿಂಗ್ ದಿಸ್ ಯು ಕ್ಯಾನ್ ಅವಾಯ್ಡ್ ವೇಟಿಂಗ್ ಫಾರ್ ತ್ರೀ ಇಯರ್ಸ್ ಅಂದ್ರೇನು ಸೀನಿಯರ್ ಆಗಿ ಮೂರು ವರ್ಷ ವೇಟ್ ಮಾಡಿ ಮತ್ತೆ ಎ ಎ ಆಗಬೇಕು ಆಗಬೇಕಾಗಿತ್ತಲ್ಲ ಅದನ್ನು ವೇಟ್ ಮಾಡಿ ನೀವು ಬರೀ ಅಸಿಸ್ಟೆಂಟ್ ಆಗಿದ್ದಕೊಂಡೇ ಎಕ್ಸಾಮ್ ಕ್ಲಿಯರ್ ಮಾಡಿ ಪ್ರಮೋಷನ್ ಬೇಡ ನನಗೆ ಸೀನಿಯರ್ ಅಸಿಸ್ಟೆಂಟ್ ಅಂತ ಕ್ಯಾನ್ಸಲ್ ಮಾಡಿಕೊಂಡು ಡೈರೆಕ್ಟಾಗಿ ಎ ಎ ಓ ಆಗಬಹುದು ಓಕೆ ಎ ಎ ಓ ಟು ಈಗ ಎ ಓ ಡೈರೆಕ್ಟಾಗಿ ಅಸಿಸ್ಟೆಂಟಿಂದ ಡೈರೆಕ್ಟಾಗಿ ಈಗ ಎ ಒ ಇಲ್ಲಿ ನೋಡ್ಬೋದು ಅಕೌಂಟ್ ಆಫೀಸರ್ ಅಂತ ಕರೀತಾರೆ ಅಗೇನ್ ದೇರ್ ವಿಲ್ ಬಿ ಎಕ್ಸಾಮ್ ಮತ್ತೆ ಇಲ್ಲಿ ಡಿಪಾರ್ಟ್ಮೆಂಟಲ್ಲಿ ಎಕ್ಸಾಮ್ ಇರ್ತವೆ ಆಮೇಲೆ ಎ ಓ ಟು ಡಿ ಸಿ ಎ ಡೆಪ್ಯುಟಿ ಕಂಟ್ರೋಲರ್ ಆಫ್ ಅಕೌಂಟ್ ಓಕೆ ಆಮೇಲೆ ಇದೇ ಕೊನೆಗೆ ಬರೋದು ಯಾವುದು ಡಿ ಸಿ ಎಂದ ಸಿ ಎ ಇಲ್ಲಿ ಏದಿಂದ ಸ್ಟಾರ್ಟ್ ಆಗೋದು ಎಕ್ಸಾಮ್ಸ್ಗಳೇನಿರೋದಿಲ್ಲ ಇರೋದಿಲ್ಲ ಅಲ್ಲಿ ನಿಮಗೆ ಪ್ರಮೋಷನು ನಿಮಗೆ ಏಜು ಮೇಲೆ ಅಥವಾ ನಿಮ್ಮ ಎಕ್ಸ್ಪೀರಿಯೆನ್ಸ್ ಮೇಲೆ ಆಗ್ತಾ ಇರುತ್ತೆ ಮತ್ತು ಇನ್ನು ಯಾರೋ ನಿಮ್ಗಿಂತ ಮೊದಲು ಪ್ರಮೋಷನ್ ಆಗಬೇಕಾಗಿತ್ತಂದರೆ ಅವ್ರದ್ದು ಈ ವರ್ಷ ಇತ್ತು ಅಂದರೆ ಅಲ್ಲಿವರೆಗೂ ನೀವು ವೇಟ್ ಮಾಡಬೇಕಾಗುತ್ತೆ ಅವ್ರದ್ದು ಆದ ನಿಮ್ಗೆ ಆಗುತ್ತೆ ಓಕೆ ಆಮೇಲೆ ಸ್ನೇಹಿತರು ನಿಮ್ಗೆ ಏನಾದರೂ ಪಿ ಡಿ ಎಫ್ಸ್ಗಳು ಬೇಕು ಅಂದರೆ ಕೊನೆಗೆ ನಾನು ಮಾಹಿತಿ ಕೊಟ್ಟಿರ್ತೀನಿ ಎರಡು ನಿಮಿಷ ಇರುತ್ತೆ ಅದನ್ನು ನೋಡ್ಬೋದು ಕಾಂಟ್ಯಾಕ್ಟ್ ನಂಬರು ಕೂಡ ಕೊಟ್ಟಿದ್ದೀನಿ ಇಲ್ಲಿ ಕೆಳಗಡೆ ವ್ಯಾಟ್ಸಪ್ ನಂಬರು ನೀವು ವ್ಯಾಟ್ಸಪ್ನಲ್ಲಿ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸ್ಯಾಲ್ರಿ ಹೇಳಿದ್ದೀನಲ್ಲ ನಾನು ಈಗ ಒಂದು ಎಕ್ಸಾಂಪಲ್ ಕೊಟ್ಟರು ನನಗೆ ನಮ್ಮ ಸ್ನೇಹಿತರು ಏನಪ್ಪಾ ಅಂದರೆ ಒಂದು ಇಪ್ಪತ್ತು ವರ್ಷಗಳ ಹಿಂದೆ ಒಬ್ಬರು ಜಾಯ್ನ್ ಆಗಿದ್ರಂತೆ ಬರೀ ಜೂನಿಯರ್ ಅಸಿಸ್ಟೆಂಟ್ ಆಗಿ ಅವರು ಪೇಮೆಂಟ್ ಎಷ್ಟಿತ್ತಪ್ಪ ಅಂದರೆ ಅವಾಗ ಕೇವಲ ನಾಲ್ಕರಿಂದ ಐದು ಸಾವಿರ ಐದು ಸಾವಿರ ಇಟ್ಕೊಳ್ರಿ ನೀವು ಈಗ ಅವರು ರಿಟೈರ್ಮೆಂಟ್ ಆಗಿದೆ ಅಂತ ಇಪ್ಪತ್ತೆರಡು ವರ್ಷ ಹೆಚ್ಚು ಕಡಿಮೆ ವರ್ಕ್ ಮಾಡಿ ರಿಟೈರ್ಮೆಂಟ್ ಆದಾಗ ಸೆವೆಂಟಿ ಏಟ್ ತೌಸಂಡ್ ಅವರು ಪೇಮೆಂಟ್ ತೊಗೊಂಡ್ರಂತೆ ಕೊನೆಯ ಪೇಮೆಂಟು ಎಪ್ಪತ್ತೆಂಟು ಸಾವಿರ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ನಿಮಗೆ ಜೂನಿಯರ್ ಅಸಿಸ್ಟೆಂಟ್ಗೆ ಈಗ ಮೂವತ್ತೈದು ಸಾವಿರ ಪೇಮೆಂಟ್ ಇದೆ ಅಂದರೆ ಅವರು ಐದು ಸಾವಿರ ಪಡ್ಕೊಂಡಿದ್ರೆ ಪಟ್ಟು ಇಲ್ಲಿ ನಿಮಗೆ ಇನಿಷಿಯಲ್ ಪೇಮೆಂಟ್ ಇದೆ ಮೂವತ್ತೈದು ಸಾವಿರ ಇದೆ ಏಳರಿಂದ ಎಂಟು ಪಟ್ಟು ಅಂದರೆ ನೀವು ಅರ್ಥ ಮಾಡ್ಕೋಬೇಕು ಈ ಮೂವತ್ತೈದು ಸಾವಿರದ ಏಳು ಎಂಟು ಪಟ್ಟು ನಿಮಗೆ ಬರೀ ಜೂನಿಯರ್ ಅಸಿಸ್ಟಾಗಿ ಇದ್ಕೊಂಡೇ ಇದ್ದರೂ ಕೂಡ ನಿಮಗೆ ಅಷ್ಟು ಪೇಮೆಂಟು ಎರಡು ಒಂದು ಎರಡು ಮೂರು ಲಕ್ಷ ನೀವು ಪೇಮೆಂಟ್ ಪಡ್ಕೊಬೋದು ಮತ್ತು ಹೈಕ್ ಆಗ್ತಾ ಇರುತ್ತೆ ಈಗ ಪ್ರಸ್ತುತವಾಗಿರೋದ್ರ ಮೇಲೆ ಹೇಳಿದರೆ ಆಮೇಲೆ ಅಸಿಸ್ಟೆಂಟು ನಲ್ವತ್ತೈದು ಸಾವಿರ ಇರುತ್ತೆ ಎಓಗೆ ಎಪ್ಪತ್ತೈದು ಸಾವಿರದಿಂದ ಒಂದು ಎಂಬತ್ತು ಸಾವಿರ ಇರುತ್ತೆ ಇಲ್ಲಿ ಅಂದಾಜು ಪೇಮೆಂಟ್ ಕೊಡ್ತಾಯಿದ್ದೀನಿ ಎಕ್ಸಾಕ್ಟ್ ಕೊಟ್ಟಿರಲ್ಲ ನಾನು ಯಾಕಂದರೆ ಅದು ಟೈಮ್ ಟು ಟೈಮ್ ವೇರಿಯೇಷನ್ ಆಗ್ತಾ ಇರುತ್ತೆ ಇನ್ನು ಉಳಿದ ಹುದ್ದೆಗಳ ಬಗ್ಗೆ ಸ್ಯಾಲರಿ ಬಗ್ಗೆ ಅಷ್ಟೊಂದು ಮಾಹಿತಿ ಸಿಕ್ಕಿಲ್ಲ ಸಿಕ್ಕ ಮೇಲೆ ಹೇಳ್ತೀನಿ ದಯವಿಟ್ಟು ನಿಮಗೆ ಅದು ಮಾಹಿತಿ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ವರ್ಕ್ ಬಗ್ಗೆ ನೋಡ್ತಾ ಹೋದಾಗ ಅಕೌಂಟಿಂಗ್ ಇರುತ್ತೆ ಈ ಕರೆಂಟ್ ಬಿಲ್ ಯಾವ ಥರ ಬರುತ್ತೆ ಅಥವಾ ವರ್ಕರ್ಸ್ಗಳಿಗೆ ಪೇಮೆಂಟ್ ಯಾವ ಥರ ಮಾಡೋದು ಎಲ್ಲ ಇರುತ್ತೆ ನಿಮಗೆ ಆನ್ಲೈನ್ ಟ್ರಸ್ಟನ್ನು ನಡೆಸ್ತಾ ಇದ್ದೀವಿ ಹಂಡ್ರೆಡ್ ಮಾರ್ಸೋದು ಅದ್ರ ಬಗ್ಗೆ ಮಾಹಿತಿ ಆಗಲಿ ಪಿ ಡಿ ಬಗ್ಗೆ ಮಾಹಿತಿ ಬೇಕು ಅಂದರೆ ಈ ವಾಟ್ಸಪ್ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಆಮೇಲೆ ಪ್ರತಿದಿನ ಕರೆಂಟ್ ಪೇರ್ಸ್ಗಳ ಮಾಹಿತಿಯನ್ನು ಉದ್ಯೋಗ ಮಾಹಿತಿಯನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೂಡ ಕೊಡ್ತಾ ಇರ್ತೀವಿ ಯಾವುದೇ ಅಪ್ಡೇಟ್ಸ್ ಮಿಸ್ ಆಗ್ಬೋದು ಅಂದರೆ ಈ ಟೆಲಿಗ್ರಾಮ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿ ಜಾಯಿನ್ ಆಗಬಹುದು ಸ್ನೇಹಿತರೆ ಇದು ಸೊಲ್ಯೂಷನ್ ಬುಕ್ ಅಂತೇಳಿ ಓಲ್ಡ್ ಕ್ವಶನ್ ಪೇಪರ್ಗಳನ್ನು ಅನಲೈಸಿಸ್ ಮಾಡಿದ್ವಿ ಇದರಲ್ಲಿ ಕರೆಂಟ್ ಅಫೇರ್ಸು ಜನರಲ್ ನಾಲೆಜು ಅಪ್ರಿಟ್ಯೂಡ್ ಇಂಗ್ಲೀಷನ್ನು ಆಸ್ ಇಟ್ ಇಸ್ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ ಇಲ್ಲಿ ಜೂನಿಯರ್ ಅಸಿಸ್ಟೆಂಟ್ ಎರಡು ಸಾವಿರದ ಹದಿನಾರರಲ್ಲಿ ಮಹಿಳೆಯರ ಬ್ಯಾಡ್ಮಿಂಟನ್ ಪ್ರಶಸ್ತಿ ಪದಕವನ್ನು ಪಡೆದವರು ಯಾರು ಎರಡು ಸಾವಿರದ ಹದಿನಾರಲ್ಲಿ ಐ ಪಿ ಎಲ್ ಚಾಂಪಿಯನ್ಶಿಪ್ ಅಂದರೆ ಒಂದೇ ಥರದ ಪ್ರಶ್ನೆಗಳನ್ನು ಒಂದು ಕಡೆ ಕಲೆಕ್ಟ್ ಮಾಡಿ ಅದಕ್ಕೆ ರಿಲೇಟೆಡ್ ಆಗಿ ಟೂ ತೌಸಂಡ್ ನೈನ್ಟೀನಲ್ಲಿ ಏನೇನು ಕೇಳಿದ್ದಾರೆ ಯಾಕಂದರೆ ನೀವು ಜೂನಿಯರ್ ಅಸಿಸ್ಟೆಂಟ್ ಅಸಿಸ್ಟೆಂಟ್ ಕ್ವಶನ್ ಪೇಪರ್ಗಳನ್ನು ನೋಡಿದಾಗ ಆಲ್ಮೋಸ್ಟ್ ಒಂದು ವರ್ಷದ ಹಿಂದಿನ ಪ್ರಶ್ನೆಗಳನ್ನು ಕರೆಂಟ್ ಅಫೇರ್ಗಳನ್ನು ಕೇಳಿರ್ತಾರೆ ಈಗ ಇಲ್ಲಿ ನೋಡ್ಬೋದು ನೆಕ್ಸ್ಟ್ ಕ್ವಶನ್ ತೆಲುಗು ಚಿತ್ರದ ನಿರ್ದೇಶಕರು ಯಾರು ಬಹು ಹೋಬಲಿ ಚಿತ್ರದ ಅದಕ್ಕೆ ರಿಲೇಟೆಡ್ ಇದು ದಾದಾ ಸಾವಿ ಪ್ರಶಸ್ತಿ ಪಡೆದವ್ರು ಯಾರು ಇಲ್ಲಿ ನೀವು ಹಿಂದಿನ ಕ್ವಶನಿಗೆ ನೋಡ್ಬೋದು ಎಂಬತ್ತೊಂಬತ್ತು ಪ್ರಶ್ನೆಗಳನ್ನು ಕಲೆಕ್ಟ್ ಮಾಡಿದ್ವಿ ಬರೀ ಕೇವಲ ಒಂದು ಪ್ರಶ್ನೆಗೆ ರಿಲೇಟೆಡ್ ಆಗಿ ಅದೇ ಥರ ಚಿತ್ರರಂಗದಲ್ಲೂ ಕೂಡ ಕಲೆಕ್ಟ್ ಮಾಡಿದ್ವಿ ಇಲ್ಲಿ ನೋಡ್ಬೋದು ನೋಡಿ ವಿಜ್ಞಾನಕ್ಕೆ ಸಂಬಂಧಿಸಿದ ಪ್ರಶ್ನೆ ಬಂದಾಗ ಈ ರೀತಿ ಚಿತ್ರಗಳ ಮೂಲಕ ನಿಮಗೆ ಎಕ್ಸ್ಪ್ಲನೇಷನ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ವಿ ಇದೇ ಥರ ಆ್ಯಪ್ಟಿಟ್ಯೂಡು ಇಂಗ್ಲೀಷ್ ಕೂಡ ಈ ಪಿ ಡಿ ಎಫ್ನಲ್ಲಿ ಕವರ್ ಮಾಡಿದ್ದೀವಿ ಇದು ಜಿ ಕೆ ಬುಕ್ ಅಂತೇಳಿ ಇಲ್ಲಿ ನಿಮಗೆ ಆಲ್ಮೋಸ್ಟು ಜಿ ಕೆ ಅನ್ನು ಕವರ್ ಮಾಡಿದ್ದೀವಿ ವಿಜ್ಞಾನಕ್ಕೆ ಸಂಬಂಧಿಸಿದ ಒಂದು ಆರುನೂರು ಪ್ರಶ್ನೆಗಳನ್ನು ಇಲ್ಲಿ ಕೊಟ್ಟಿರ್ತೀವಿ ಆಮೇಲೆ ಕಂಪ್ಯೂಟರನ್ನು ಯಾವ ರೀತಿ ಓಲ್ ಡಿಟೇಲಾಗಿ ಕೊಟ್ಟಿದ್ದೀವಿ ನೋಡಿ ಕಂಪ್ಯೂಟರ್ ಭಾಗದಲ್ಲಿ ನಿಮಗೆ ಭಾಳ ಡೀಪಾಗಿ ಪ್ರಶ್ನೆಗಳನ್ನು ಕೇಳಿದ್ದೇನೆ ಅಪ್ಲಿಕೇಶನ್ ಲೆವೆಲ್ ಹೀಗಾಗಿ ನಾವು ಇದನ್ನು ಕೂಡ ಭಾಳ ನೀಟಾಗಿ ಎಕ್ಸ್ಪ್ಲನೇಷನ್ ಮಾಡಲಿಕ್ಕೆ ಇಲ್ಲಿ ಪ್ರಯತ್ನ ಮಾಡಿದ್ದೀವಿ ಇದರ ಜೊತೆಗೆ ಇಲ್ಲಿ ನಿಮಗೆ ಕನ್ನಡ ಗ್ರಾಮರ್ ಇರುತ್ತೆ ಬೇರೆ ಬೇರೆ ವಿಷಯಗಳು ಕೂಡ ನಿಮಗೆ ಇಲ್ಲಿ ಸಿಗುತ್ತೆ ನೋಟ್ಸ್ ಜೊತೆಗೆ ಈ ಓಲ್ಡ್ ಕ್ವಶನ್ ಪೇಪರ್ ಐದು ಕ್ವಶನ್ ಪೇಪರ್ ಗಳ ಆಸ್ ಇಟ್ ಇಸ್ ನಿಮಗೆ ಅಂದರೆ ಕ್ವಶನ್ ಪೇಪರ್ ರೆಫರ್ ಮಾಡಲಿಕ್ಕೆ ಸಿಗ್ಲಿ ಅಂತೇಳಿ ಕೊಟ್ಟಿರ್ತೀವಿ ನಿಮಗೆ ಇದನ್ನು ಏನೋ ಪರ್ಚೇಸ್ ಮಾಡಬೇಕು ಅಂದರೆ ನಮ್ಮ ವಾಟ್ಸಪ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬೇಕು ಇಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀವಿ ಅದನ್ನು ಕೂಡ ನೀವು ನೋಡ್ಕೋಬೋದು ಇನ್ನು ಮೂರನೇ ಪಿ ಎಫ್ ನೋಡ್ಬೋದು ಇದು ಪ್ರಶ್ನೋತ್ತರ ಕಣಜ ಅಂತೇಳಿ ಇಲ್ಲಿ ಪಿ ಎಸ್ ಐ ಪೊಲೀಸ್ನಂತಹ ಒಂದು ಹತ್ತು ವರ್ಷ ಅಂದರೆ ಇಪ್ಪತ್ತೊಂಬತ್ತು ಪ್ರಶ್ನೆ ಪತ್ರಿಕೆಗಳನ್ನು ಕ್ವಶನ್ ಆನ್ಸರ್ ರೂಪದಲ್ಲಿ ಕೊಟ್ಟಿರ್ತೀವಿ ಅಂದರೆ ಆಸ್ ಇಟ್ ಇಸ್ ಟೈಪ್ ಮಾಡಿಸಿದ್ದೀವಿ ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಮತ್ತು ನೀಟಾಗಿ ಈ ಪ್ರಶ್ನೆ ಪತ್ರಿಕೆಗಳು ಪೊಲೀಸ್ ಮತ್ತು ಪಿ ಎಸ್ ಐ ಹುದ್ದೆಗಳಿಗೆ ಯೂಸ್ ಆಗೇ ಆಗ್ತವೆ ಆದರೆ ಬೇರೆ ಯಾವ ಹುದ್ದೆಗಳಿಗೆ ಯೂಸ್ ಆಗಲ್ಲ ಅಂತಲ್ಲ ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲೂ ರಿಪೀಟೆಡ್ ಆಗಿರುವಂಥ ಪ್ರಶ್ನೆಗಳು ಬರ್ತಾ ಇರ್ತವೆ ಇಲ್ಲಿ ಟೋಟಲ್ ಆಗಿ ಟೂ ತೌಸಂಡ್ ನೈನ್ಟಿ ನೈನ್ ಹಂಡ್ರೆಡ್ ಸಾರಿ ಟೂ ತೌಸಂಡ್ ನೈನ್ ಹಂಡ್ರೆಡ್ ಪ್ರಶ್ನೆಗಳಿರ್ತವೆ ಇವು ಎಲ್ಲ ಎಕ್ಸಾಮ್ಸ್ಗಳು ರಿಪೀಟ್ ಆಗ್ತಿರ್ತವೆ ಐ ಸಿ ಆಗಲಿ ಸೈನ್ಸ್ ಆಗಲಿ ಜಿ ಕೆ ಆಗಲಿ ಹೌದಾ ಓಕೆ ಇದನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು ಇದು ಭಾಳ ಕಡಿಮೆ ಬೆಲೆಗಿದೆ ಫಿಫ್ಟಿ ಫೈವ್ ರುಪೀಸ್ಗಿದೆ ಇದೆ ಎಲ್ಲದರ ಲಿಂಕ್ಗಳನ್ನು ಕೊಡೋ ನಾನು ನಿಮ್ಮ ಕೆಳಗಡೆ ಕೊಟ್ಟಿರ್ತೀನಿ ನಿಮಗೇನು ಅಲ್ಲಿ ಸಮಸ್ಯೆ ಆದರೆ ನಾನು ವಾಟ್ಸ್ಆಪ್ ನಂಬರ್ಗೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ